ಶ್ರೀನಿವಾಸಪುರಕ್ಕೆ ಹೊಸಬರ ಎಂಟ್ರಿ ಆಗಲ್ವಾ ಐವತ್ತು ವರ್ಷಗಳಿಂದ ಇಬ್ಬರ ನಡುವೆ ರಾಜಕೀಯ ಕದನ ಎರಡ್ ಸಾವಿರದ ಇಪ್ಪತ್ತ್ ಸ್ವಾಮಿ ವರ್ಸಸ್ ರೆಡ್ಡಿಯಲ್ಲಿ ಗೆಲುವು ಯಾರಿಗೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ಕೆಲ ಕ್ಷೇತ್ರಗಳಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ನಡುವಣ ಹೋರಾಟ ತೀವ್ರವಾಗ್ತಿದೆ ಅಂಥದ್ದೇ ಒಂದು ಕ್ಷೇತ್ರ ಕೋಲಾರದ ಶ್ರೀನಿವಾಸಪುರ ಶ್ರೀನಿವಾಸಪುರದ ಕಥೆ ಏನು ಈ ಬಾರಿ ಸ್ವಾಮಿನ ರೆಡ್ಡಿನ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ರೆಡ್ಡಿ ಅಂದರೆ ವೆಂಕಟ ಶಿವರೆಡ್ಡಿ ಸ್ವಾಮಿ ಅಂದ್ರೆ ಹೌದು ರಮೇಶ್ ಕುಮಾರ್ ಪ್ರಸ್ತುತ ಎಂಎಲ್ ಎಲ್ ಎ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರನ್ನ ಈ ಕ್ಷೇತ್ರದಲ್ಲಿ ಜನ ಸ್ವಾಮಿ ಅಂತಾನೆ ಕರೀತಾರೆ ಹೀಗಾಗಿ ಸ್ವಾಮಿ ವರ್ಸಸ್ ರೆಡ್ಡಿ ವೆಂಕಟಾಶಿವ ರೆಡ್ಡಿ ವರ್ಸಸ್ ರಮೇಶ್ ಕುಮಾರ್ ವೀಕ್ಷಕರೇ ಕಳೆದ ಐವತ್ತು ವರ್ಷಗಳ ಒಂದು ಇತಿಹಾಸದಲ್ಲಿ ಇಲ್ಲಿ ಟಫ್ ಫೈಟ್ ಇಬ್ಬರ ನಡುವೆ ಇನ್ನು ಇಲ್ಲಿ ಕಳೆದ ಕೆಲ ಚುನಾವಣೆಯನ್ನು ನೋಡಿದ್ರೆ ಒಂದು ಸಲ ರಮೇಶ್ ಕುಮಾರ್ ಒಂದು ಸಲ ವೆಂಕಟ ಶಿವರೆಡ್ಡಿ ಈ ಥರ ನಡ್ಕೊಂಡೇ ಬಂದಿದೆ ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಸತತವಾಗಿ ಎರಡನೇ ಬಾರಿಗೆ ಗೆಲುವು ದಾಖಲಿಸುವ ಮೂಲಕ ಆ ಒಂದು ಒಮ್ಮೆ ಅವರಿಗೆ ಇವ್ರಿಗೆ ಇದ್ದಂಥ ಒಂದು ಟ್ರೆಂಡನ್ನು ಚೇಂಜ್ ಮಾಡ್ತಾರೆ ಈಗ ರಮೇಶ್ ಕುಮಾರ್ ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಲ್ಲಿದ್ದಾರೆ ಆದರೆ ಮತದಾರರ ಲೆಕ್ಕಾಚಾರ ಏನು ಕೋಲಾರದ ಶ್ರೀನಿವಾಸಪುರದಲ್ಲಿ ವೆಂಕಟ ಶಿವರೆಡ್ಡಿ ಪರವಾಗಿದ್ದಾರಾ ಅಥವಾ ರಮೇಶ್ ಕುಮಾರ್ ಅವರ ಪರವಾಗಿದ್ದಾರಾ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ ಮುಖ್ಯವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದ ಬಳಿಕ ಅವರು ಒಂದಷ್ಟು ಅಂದರೆ ಗುಡಿಸಲು ಮುಕ್ತ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಸುಮಾರು ಹದಿಮೂರು ಸಾವಿರ ಮನೆಗಳನ್ನ ಸಾಂಕ್ಷನ್ ಮಾಡಿಸಿದ್ರು ರಮೇಶ್ ಕುಮಾರ್ ಅವರು ನಂತರ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ವಿಚಾರದಲ್ಲಿ ಒಂದಷ್ಟು ಕೆಲಸವನ್ನು ಮಾಡಿಸಿದ್ರು ಹೀಗಾಗಿ ಅವರ ಪರವಾಗಿ ಮತದಾರರು ಓಲವನ್ನು ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕೂಡ ಗೆಲುವನ್ನು ದಾಖಲಿಸಿದ್ರು ಆದರೆ ಸದ್ಯ ಸದ್ಯ ಕೋಲಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಭಿನ್ನಮತ ಇದೆ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ಕೋಲಾರಕ್ಕೆ ಕರ್ಸ್ಕೊಂಡ್ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರನ್ನ ಗೆಲ್ಲಿಸೋದ್ರ ಜೊತೆಯಲ್ಲಿ ಅವರ ಒಂದು ಪ್ರಭಾವದಿಂದ ನಾವು ಕೂಡ ಗೆಲ್ಬೇಕು ರಮೇಶ್ ಕುಮಾರ್ ಅವರ ಬಣದ ಲೆಕ್ಕಾಚಾರ ಮತ್ತೊಂದು ಕಡೆ ಅವ್ರಿಗೆ ಕೆ ಎಚ್ ಮುನಿಯಪ್ಪ ಅವರ ಬಣದ ವಿರೋಧ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಗೆದ್ದೇ ಗೆಲ್ತೀನಿ ಅನ್ನೋ ತಾಕತ್ತು ಖಂಡಿತವಾಗ್ಲೂ ಅವ್ರಿಗೆ ವರ್ಚಸ್ಸು ಇದೆ ಗೆಲ್ಲೋ ಎಲ್ಲ ಕೆಪಾಸಿಟಿ ಕೂಡ ಇದೆ ಆದರೆ ಹ್ಯಾಟ್ರಿಕ್ ಗೆಲುವಿನ ಲೆಕ್ಕಾಚಾರ ಹೇಗೆ ನಡೀತಿದೆ ವೆಂಕಟ ಶಿವ ರೆಡ್ಡಿ ಅವರು ಕೂಡ ಕಳೆದ ಬಾರಿಯ ಸೋಲನ್ನ ಸಹಿಸಿಕೊಂಡಿಲ್ಲ ಅವರು ಕೂಡ ಒಂದಷ್ಟು ಟಫ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಬೇಕು ಅಂತ ರಮೇಶ್ ಕುಮಾರ್ ಅವರ ಪರವಾಗಿ ಒಂದಷ್ಟು ಆಡಳಿತ ವಿರೋಧಿ ಅಲೆ ಕೂಡ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ ಶ್ರೀನಿವಾಸಪುರದ ಮಟ್ಟಿಗೆ ಚುನಾವಣೆ ಎಂದರೆ ಅದು ಸ್ವಾಮಿ ಮತ್ತು ರೆಡ್ಡಿ ನಡುವಿನ ಕದನ ಇಬ್ಬರು ನಾಯಕರು ಯಾವ ಪಕ್ಷದಿಂದ ಕಣಕ್ಕಿಳಿದ್ರು ಕೂಡ ಗೆಲ್ಲುವಂತಹ ಮತ್ತು ಟಫ್ ಫೈಟ್ ಕೊಡುವಂತ ಕೆಪಾಸಿಟಿಯನ್ನು ಹೊಂದಿದ್ದಾರೆ ಈ ಬಾರಿ ಹೊಸ ಅಭ್ಯರ್ಥಿಗಳ ಪ್ರವೇಶ ಹಾಗೂ ಎರಡು ಪಕ್ಷಗಳ ಕಾರ್ಯಕರ್ತರ ಮುಖಂಡರ ಅಸಮಾಧಾನ ಒಳೆಯಿಟ್ಟು ಯಾರಿಗ ಒಳೆ ಕೊಡುತ್ತೆ ವೆಂಕಟ ಶಿವಾರೆಡ್ಡಿ ಏನಾದರೂ ರಮೇಶ್ ಕುಮಾರ್ಗೆ ಅಥವಾ ರಮೇಶ್ ಕುಮಾರ್ ಬಣದವರು ಒಳೆ ವೆಂಕಟ ಶಿವ ರೆಡ್ಡಿ ಕೊಟ್ರೆ ಒಂದಷ್ಟು ವ್ಯತ್ಯಾಸಗಳಾಗೋ ಸಾಧ್ಯತೆ ಇದೆ ಈ ಬಾರಿ ಯಾರು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಯಾಕಂದರೆ ಕಾರ್ಯಕರ್ತರಲ್ಲಿ ಕೂಡ ಎರಡೂ ಬಣದಲ್ಲಿ ಅಂದ್ರೆ ರಮೇಶ್ ಕುಮಾರ್ ಅವರ ಬಣದಲ್ಲಿ ಕೂಡ ಕಾರ್ಯಕರ್ತರಲ್ಲಿ ಒಂದಷ್ಟು ಅಸಮಾಧಾನಗಳು ಕೇಳಿಬಂದಿದೆ ಏಕಾಏಕಿ ತಮ್ಮನ್ನ ಕೇಳದೆ ಪಕ್ಷಕ್ಕಾಗಿ ದುಡಿದ ನಮ್ಮನ್ನ ಬಿಟ್ಟು ಒಂದಷ್ಟು ಜನರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದು ಯಾರ ಅಭಿಪ್ರಾಯವನ್ನ ಕೇಳದೆ ಕೂಡ ಕಳೆದ ಬಾರಿ ಸೋತಿರುವಂತಹ ಜೆಡಿಎಸ್ ಅಭ್ಯರ್ಥಿ ವೆಂಕಟ ರೆಡ್ಡಿ ಗೆಲುವಿಗಾಗಿ ಪಕ್ಷದ ಕಾರ್ಯಕರ್ತರು ಸಂಘ ಘಟನೆ ತೊಡಗಿದ್ದಾರೆ ಆದರೆ ಅವರು ಮಾತ್ರ ಸಂಪ್ರದಾಯದಂತೆ ಈ ಬಾರಿ ನನಗೆ ಗೆಲುವೆಂಬ ಆತ್ಮವಿಶ್ವಾಸದಲ್ಲಿದ್ದಾರೆ ಹೀಗಾಗಿ ಮೈಮರೆತು ಕೂತಿದ್ದಾರೆ ವೆಂಕಟ ರೆಡ್ಡಿ ಅವರು ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಇನ್ನು ರಮೇಶ್ ಕುಮಾರ್ ವಿರುದ್ಧ ಸ್ವಲ್ಪ ಮಟ್ಟಿನ ಆಡಳಿತ ವಿರೋಧಿ ಅಲೆ ಇದ್ದು ಸ್ವಪಕ್ಷೀಯರ ಮುಂಚಿಕೊಂಡಿದ್ದಾರೆ ಈ ನಡುವೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಕೇಂದ್ರದ ಮಾಜಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಗಾದರೂ ಮಾಡಿ ಈ ಬಾರಿ ತೀರಿಸ್ಬಿಡಬೇಕು ರಮೇಶ್ ಕುಮಾರ್ನ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರ ನಡೆಸಿದ್ದಾರೆ ಹೀಗೆ ಸಾಕಷ್ಟು ಒಳ ರಾಜಕೀಯಗಳು ಕೋಲಾರದ ಶ್ರೀನಿವಾಸಪುರದಲ್ಲಿ ನಡೀತಾ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಈಗಾಗಲೇ ಸತತವಾಗಿ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಿರುವಂತಹ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಬೇಕಾ ಅಥವಾ ವೆಂಕಟ ಶಿವಾರೆಡ್ಡಿ ಅವರು ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದು ಮತದಾರರ ಅಭಿಪ್ರಾಯ ಹೀಗಾಗಿ ವೆಂಕಟ ಶಿವಾರೆಡ್ಡಿ ಅವರು ಕಣಕ್ಕೆ ಬರಬೇಕಾ ನೀವು ಕೋಲಾರದ ಶ್ರೀನಿವಾಸಪುರದ ಮತದಾರರಾಗಿದ್ದಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು